ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳಶಾಸ್ತ್ರ ವಿಭಾಗದ ಮೊದಲನೆಯ ಅಧ್ಯಾಯ ನಮ್ಮ ರಾಜ್ಯ ಕರ್ನಾಟಕ ಈ ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನೋಡೋಣ. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇ ಪ್ರಶ್ನೆ, ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಡ್ಯಾಶ್ ದಿನಾಂಕದಂದು ಆಚರಿಸಲಾಗುತ್ತದೆ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಡ್ಯಾಶ್ ದಿನಾಂಕದಂದು ಆಚರಿಸಲಾಗುತ್ತದೆ. ನವೆಂಬರ್ 1, ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಎರಡನೇ ಪ್ರಶ್ನೆ, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಡ್ಯಾಶ್. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಡ್ಯಾಶ್ 1973. 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ರಾಜ್ಯಗಳಿವೆ. ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ರಾಜ್ಯಗಳಿವೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿವೆ. ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಅಕ್ಷಾಂಶ ಉತ್ತರಕ್ಕೆ 11:31 ಉತ್ತರ ಅಕ್ಷಾಂಶದಿಂದ ಉತ್ತರಕ್ಕೆ 18:45 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಕರ್ನಾಟಕ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿದೆ ಅಂದರೆ ಉತ್ತರ ಅಕ್ಷಾಂಶ ಅಂದರೆ 11:31 ಉತ್ತರ ಅಕ್ಷಾಂಶದಿಂದ 18:45 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಹಾಗಾದರೆ ಯಾವ ರೇಖಾಂಶಗಳ ಮಧ್ಯದಲ್ಲಿದೆ ಅಂತ ನೋಡೋದಾದರೆ ಪೂರ್ವಕ್ಕೆ 74:12 ಪೂರ್ವ ರೇಖಾಂಶದಿಂದ 78:40 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಈ ಕರ್ನಾಟಕದ ನಕ್ಷೆಯಲ್ಲಿ ನೀವು ನೋಡ್ಬೋದು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು. ಕರ್ನಾಟಕವು ಯಾವ ಅಕ್ಷಾಂಶಗಳ ಮಧ್ಯದಲ್ಲಿದೆ ಅಂದರೆ ಉತ್ತರಕ್ಕೆ 11:31 ಉತ್ತರ ಅಕ್ಷಾಂಶದಿಂದ ಉತ್ತರಕ್ಕೆ 18:45 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಹಾಗೆ ಯಾವ ರೇಖಾಂಶಗಳ ಮಧ್ಯದಲ್ಲಿದೆ ಅಂದರೆ ಪೂರ್ವಕ್ಕೆ 74:12 ಪೂರ್ವ ರೇಖಾಂಶದಿಂದ 78:40 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿ ಅಂದರೆ ಕರ್ನಾಟಕದ ನೆರೆಯ ರಾಜ್ಯಗಳನ್ನು ಹೆಸರಿಸಿ. ಕರ್ನಾಟಕದ ನೆರೆಯ ರಾಜ್ಯಗಳು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಈ ಎಲ್ಲ ರಾಜ್ಯಗಳು ಕರ್ನಾಟಕದ ನೆರೆಯ ರಾಜ್ಯಗಳು. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ.
ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಾವವು? ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಾವವು? ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಇವು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು. ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಅಕ್ಷಾಂಶ: ಕರ್ನಾಟಕವು ಉತ್ತರಕ್ಕೆ 11:31 ಉತ್ತರ ಅಕ್ಷಾಂಶದಿಂದ ಉತ್ತರಕ್ಕೆ 18:45 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಕರ್ನಾಟಕ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿದೆ ಅಂದರೆ ಉತ್ತರಕ್ಕೆ 11:31 ಉತ್ತರ ಅಕ್ಷಾಂಶದಿಂದ ಉತ್ತರಕ್ಕೆ 18:45 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಹಾಗೆ ರೇಖಾಂಶಗಳನ್ನು ನೋಡೋದಾದರೆ ಪೂರ್ವಕ್ಕೆ 74:12 ಪೂರ್ವ ರೇಖಾಂಶದಿಂದ ಪೂರ್ವಕ್ಕೆ 78:40 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಪೂರ್ವಕ್ಕೆ 74:12 ಪೂರ್ವ ರೇಖಾಂಶದಿಂದ ಪೂರ್ವಕ್ಕೆ 78:40 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ಇದೆ. ಇದು ಭಾರತದ ದಕ್ಷಿಣದಲ್ಲಿದೆ, ಅಂದರೆ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದೆ. ಇದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಕರ್ನಾಟಕವು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. ಈ ವಿಡಿಯೋದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಲಾಗಿದೆ. 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋದ ಉಪಯುಕ್ತವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.